ಹಾರ್ದಿಕ ಶುಭಾಶಯಗಳು ಎಲ್ಲಾರು ಈಶ್ವರಿ ಅಂದ ತಕ್ಷಣ ಬರೀ ಕ್ಯಾಬರೆ ಹಾಡುಗಳೇ ಕಣ್ಣು ಮುಂದೆ ಬರತ್ತೆ. ಅವರು ಭಕ್ತಿ ಗೀತೆಗಳನ್ನ ಕೂಡ ಹಾಡಿದ್ದಾರೆ, ಆಮೇಲೆ ಇನ್ನೊಂದು ಮಾಧುರ್ಯ ಭರಿತ ಒಂದು ಹಾಡನ್ನ ಕೂಡ ಹಾಡಿದ್ದಾರೆ. ಎಲ್ಲ ಹಾಡುಗಳ ಪರಿಚಯ ಇವತ್ತು ನಾನು ನಿಮಗೆ ಮಾಡಿಸ್ತೀನಿ ರೆಟ್ರೋ ಸವಾಳಲ್ಲಿ. ಅದಕ್ಕೂ ಮುಂಚೆ ಎಲ್ಲಾರು ಈಶ್ವರಿ ಅವ್ರನ್ನ ಶೋನಲ್ಲೇ ಕರ್ಕೊಂಡ್ ಬರೋಣ ಅಂತ ಫೋನ್ ಮಾಡಿದೆ. ಪಾಪ ಅವ್ರು ತಮಿಳಲ್ಲೇ ಮಾತಾಡಿದ್ರು, ತಮಿಳು ತೆಲುಗು ಎರಡೇ ಬರೋದು ಅವ್ರಿಗೆ. ತೆಲುಗು ತಮಿಳು ಹಾಡಾಕ್ರೆ ನೀವು ಸಹಿಸಲ್ಲ, ಇನ್ ಮಾತಾಡ್ಸ್ಬಿಟ್ರೆ ಯಾಕಪ್ಪ ಅಂದ್ಬಿಟ್ಟು. ಅವ್ರ ಜೊತೆ ಕೆಲಸ ಮಾಡಿರುವಂತಹ ಸೌಂಡ್ ಆಫ್ ಮ್ಯೂಸಿಕ್ ಆರ್ಕೆಸ್ಟ್ರಾದ ಮಾಲೀಕರು ಗುರುರಾಜ್ ಅವರು ಇವತ್ತು ನನ್ನ ಜೊತೆ ಶೋನಲ್ಲಿದ್ದಾರೆ. ಈ ಎಲ್ಲಾರು ಈಶ್ವರಿ ಅವ್ರನ್ನ ಬೆಂಗಳೂರಿಗೆ ಕರೆಸುವಂತ ಪ್ರಯತ್ನ ಹೆಂಗಾಯ್ತು ಹೇಳಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸೌಂಡ್ ಆಫ್ ಮ್ಯೂಸಿಕ್ ವಾದ್ಯಗೋಷ್ಠಿ ಮುಂಚಿನ ಕಾರ್ಯಕ್ರಮ ಮಾಡ್ತಾ ಇರುವಾಗ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸ್ಬೇಕು, ಅಂತ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗೆ ಸನ್ಮಾನ ಮಾಡಬೇಕು, ಈ ತರದೆಲ್ಲ ಕಾರ್ಯಕ್ರಮ ನಮ್ಮೊಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ಅವಾಗ ಎಲ್ ಆರ್ ಈಶ್ವರ ಆಗ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರೆಲ್ಲ ತುಂಬಾ ಮದ್ರಾಸ್ ನಲ್ಲಿ ಬಹಳಷ್ಟು ಬ್ಯುಸಿ ಇರೋದ್ರಿಂದ ಯಾರು ನಮ್ ಕೈ ಸಿಕ್ತಿದ್ದಿಲ್ಲ. ಅದರಲ್ಲಿ ಏನೇನೋ ಪ್ರಯತ್ನ ಮಾಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು, ಪಿ ಬಿ ಶ್ರೀನಿವಾಸ ಅವ್ರನ್ನ ಎಲ್ಲಾರನ್ನ ಕರೆಸಿದ್ವಿ. ಆದ್ರೆ ನನಗೆ ಮನಸ್ಸಲ್ಲಿ ಒಂದು ವಿಶೇಷವಾದ ಗಾಯಕಿ ಅಂದ್ರೇನೆ ಎಲ್ ಆರ್ ಈಶ್ವರಿ. ಯಾಕಂತ ಕೇಳ್ಬೋದು, ಅವಾಗ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರು ಎಲ್ ಆರ್ ಈಶ್ವರಿ ಅವರ ಒಂದು ಗೀತೆ ಎಲ್ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಹಾಡ್ಲೇಬೇಕಾಗಿತ್ತು. ಅಂದ್ರೆ ತಿಳ್ಕೊಳ್ಳಿ, ಅವ್ರು ಎಷ್ಟು ಕಡಿಮೆ ಹಾಡಿದ್ರು ನಮ್ಮ ಕನ್ನಡದಲ್ಲಿ ಅಂದ್ರು ಅಷ್ಟೇ ಜನಪ್ರಿಯರಾಗಿದ್ರು. ಇನ್ನು ಮುಂದೆ ಎಲ್ಲಾರ್ ಈಶ್ವರಿ ಅವರು ಮೈಕ್ ಮುಂದೆ ಹಾಡ್ತಾ ಇದ್ದಿದ್ದು ಹೇಗೆ, ಆ ಒಂದು ಸ್ವಾರಸ್ಯ ಕಥೆ ಕೆಲವೇ ಹಳೇ ಕಾಲದ ಕ್ಯಾಬರೆ ಹಾಡುಗಳಿದೆ ಅಲ್ವಾ ಈ ಹಾಡು ಬರ್ತಾ ಇದೆ ಕೇಳ್ತಾರಿ ನಟ್ರ ಸವಾರಿ. ನಮಸ್ಕಾರ, ನಾನು ಬಿ ಆರ್ ಛಾಯಾ ಮಾತಾಡ್ತಿರೋದು. 92.7 ಬಿಗ್ ಎಫ್ ಎಂ ನಲ್ಲಿ ಈಗ ಹಳೆ ಹಾಡುಗಳು ತುಂಬಾ ಬರ್ತಾ ಇರೋದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವು ಕೇಳಿ, ಒಂದ್ ವೆರೈಟಿ ಇರುತ್ತೆ.